ಒಂದು ವಾಕ್ಯದ ಪ್ರಶ್ನೋತ್ತರಗಳನ್ನು ನೋಡೋಣ. ಮೊದಲ ಪ್ರಶ್ನೆ ನೋಡಿ, ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಸೂಚಿಸಿದರು, ಏಕೆ? ಸೊ ಮಿಸ್ಟರ್ ಗೇಲ್ ಇನ್ಸ್ಪೆಕ್ಟರ್ ಪರಿಶೀಲನೆಗೆ ಬಂದಾಗ ಇವರು ಕಿಟಲ್ ಅನ್ನುವಂಥ ಪದವನ್ನು ತಪ್ಪಾಗಿ ಬರೀತಾರೆ. ಸೊ ಹಾಗಾಗಿ ಅದನ್ನು ಸರಿ ಮಾಡಿಕೊಳ್ಳೋದಕ್ಕೆ ಅವರು ಕಾಪಿ ಮಾಡುವಂತೆ ಸೂಚಿಸ್ತಾರೆ. ಕ್ಯಾಟಲ್ ಪದವನ್ನು ತಪ್ಪಾಗಿ ಬರೆದಿದ್ದರಿಂದ ಸರಿಪಡಿಸಲು ಕಾಪಿ ಮಾಡಲು ಹೇಳಿದರು. ನೆಕ್ಸ್ಟ್ ಎರಡನೇ ಪ್ರಶ್ನೆ, ಉಪಾಧ್ಯಾಯರು ಸೂಚಿಸಿದರೂ ಗಾಂಧೀಜಿ ಕಾಪಿ ಮಾಡಲಿಲ್ಲ, ಏಕೆ? ಯಾಕೆಂದ್ರೆ ಕಾಪಿ ಮಾಡದಂತೆ ನೋಡಿಕೊಳ್ಳುವುದು ಉಪಾಧ್ಯಾಯರ ಕರ್ತವ್ಯ ಅಂತೇಳಿ ಗಾಂಧೀಜಿಯವರು ನಂಬಿದ್ರು. ಕಾಪಿ ಮಾಡದಂತೆ ನೋಡಿಕೊಳ್ಳುವುದು ಉಪಾಧ್ಯಾಯರ ಕರ್ತವ್ಯ. ಗಾಂಧೀಜಿ ನಂಬಿದ್ದರು. ಮೂರನೇ ಪ್ರಶ್ನೆ, ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಕಾಪಿ ಮಾಡಲು ಸೂಚಿಸುವುದು ಸರಿಯಲ್ಲ, ಏಕೆ? ಸೊ ಉಪಾಧ್ಯಾಯರು ಈ ಸರಿಯಾದ ಮಾರ್ಗವನ್ನು ಹೇಳಿಕೊಡ್ಬೇಕಾಗಿರ್ತಕ್ಕಂಥ ಗುರುಗಳೇ ಕಾಪಿ ಮಾಡುವಂಥ ಮಾರ್ಗವನ್ನು ಸೂಚಿಸುವುದು ಸರಿಯಲ್ಲ ಅಂತ ಹೇಳ್ತಾರೆ. ಯಾಕಂತಂದ್ರೆ ಸರಿಯಾದ ಮಾರ್ಗ ಹೇಳಿಕೊಡ್ಬೇಕಾಗಿರುವವರು ಕೊಡುವವರು ಗುರುಗಳು. ಇವರೇ ಕಾಪಿ ಮಾಡುವ ತಪ್ಪು ಮಾರ್ಗವನ್ನು ಹೇಳುವುದು ಸೂಚಿಸುವುದು ಸರಿಯಲ್ಲ. ಸರಿಯಲ್ಲ. ನಾಲ್ಕನೇ ಪ್ರಶ್ನೆ, ಗಾಂಧೀಜಿಯವರಿಗೆ ಕಾಪಿ ಮಾಡಲು ಹೇಳಿದ ಉಪಾಧ್ಯಾಯರ ಮೇಲೆ ಗೌರವ ಕಡಿಮೆಯಾಗಲಿಲ್ಲ, ಏಕೆ? ಯಾಕೆಂದ್ರೆ ಹಿರಿಯರ ದೋಷಗಳನ್ನು ಎಣಿಸಬಾರದು ಅಂತೇಳಿ ಗಾಂಧೀಜಿಯವರು ಏನಂದ್ರೆ ಅದನ್ನ ಅವರ ಸ್ವಾಭಾವಿಕ ಗುಣ. ಹಿರಿಯರ ದೋಷಗಳನ್ನು ಎಣಿಸದಿರುವುದು ಗಾಂಧೀಜಿಯವರ ಗುಣ. ನೆಕ್ಸ್ಟ್ ಪ್ರಶ್ನೆ, ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳು ಯಾರು ಯಾರು? ಸೊ ಇವರಿಗೆ ಸತ್ಯ ಹರಿಶ್ಚಂದ್ರ ಅವರು ಇವರಿಗೆ ಪ್ರಭಾವ ಬೀರತಕ್ಕಂಥ ವ್ಯಕ್ತಿಗಳು. ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ
ಪ್ರಭಾವ ಬೀರಿದ ವ್ಯಕ್ತಿಗಳು ಶ್ರವಣಕುಮಾರ ಮತ್ತು ಹರಿಶ್ಚಂದ್ರ ಮತ್ತೊಮ್ಮೆ ನೋಡಿ ಗಾಂಧೀಜಿಯವರಿಗೆ ಪರೀಕ್ಷೆಯಲ್ಲಿ ಕಾಪಿ ಮಾಡುವಂತೆ ಉಪಾಧ್ಯಾಯರು ಸೂಚಿಸಿದರು ಏಕೆ ಸೊ ಏಕೆಂದ್ರೆ ಗಾಂಧೀಜಿಯವರು ಕಿಟಲ್ ಎನ್ನುವಂಥ ಪದವನ್ನು ತಪ್ಪಾಗಿ ಬರೆದಿದ್ದರಿಂದ ಅವರು ಸರಿಪಡಿಸಲು ಕಾಪಿ ಮಾಡುವಂತೆ ಹೇಳಿದರು ಎರಡನೇ ಪ್ರಶ್ನೆ ಉಪಾಧ್ಯಾಯರು ಸೂಚಿಸಿದರು ಗಾಂಧೀಜಿ ಕಾಪಿ ಮಾಡಲಿಲ್ಲ ಏಕೆ ಸೊ ಕಾಪಿ ಮಾಡದಂತೆ ನೋಡ್ಕೊಳ್ಳತಕ್ಕಂಥದ್ದು ಉಪಾಧ್ಯಾಯರ ಕರ್ತವ್ಯ ಎಂದು ಗಾಂಧೀಜಿಯವರು ನಂಬಿದ್ದರಿಂದ ಕಾಪಿ ಮಾಡಲಿಲ್ಲ ಮೂರನೇ ಪ್ರಶ್ನೆ ಉಪಾಧ್ಯಾಯರು ವಿದ್ಯಾರ್ಥಿಗಳಿಗೆ ಕಾಪಿ ಮಾಡಲು ಸೂಚಿಸುವುದು ಸರಿಯಲ್ಲ ಏಕೆ ಸರಿಯಾದ ಮಾರ್ಗವನ್ನು ಹೇಳಿಕೊಡುವ ಗುರುಗಳು ಇವರೇ ಕಾಪಿ ಮಾಡುವ ಮಾರ್ಗ ಸೂಚಿಸುವುದು ತಪ್ಪಾಗುತ್ತದೆ ಅದು ಸರಿಯಲ್ಲ ನಾಲ್ಕನೇದು ಗಾಂಧೀಜಿಯವರಿಗೆ ಕಾಪಿ ಮಾಡಲು ಹೇಳಿದ ಉಪಾಧ್ಯಾಯರ ಮೇಲೆ ಗೌರವ ಕಡಿಮೆಯಾಗಲಿಲ್ಲ ಏಕೆ ಯಾಕಂತಂದ್ರೆ ಹಿರಿಯರ ದೋಷಗಳನ್ನು ಎಣಿಸದಿರುವುದೇ ಗಾಂಧೀಜಿಯವರ ಗುಣ ಆಗಿತ್ತು ಐದನೇ ಪ್ರಶ್ನೆ ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳಾರು ಉತ್ತರ ಗಾಂಧೀಜಿಯವರಿಗೆ ಬಾಲ್ಯದಲ್ಲಿ ಪ್ರಭಾವ ಬೀರಿದ ಇಬ್ಬರು ವ್ಯಕ್ತಿಗಳು ಶ್ರವಣಕುಮಾರ ಮತ್ತು ಸತ್ಯಹರಿಶ್ಚಂದ್ರ ಭಾಷೆ ಬೆಸದ ಆಮೇಲೆ ನೋಡೋಣ ಕೆಳಗಿನ ಪದಗಳಿಗೆ ವಿರುದ್ಧ ಪದಗಳನ್ನು ಬರೆಯಿರಿ ಮೊದಲಿಗೆ ಸತ್ಯ ಅಸತ್ಯ ದಡ್ಡ ಜಾಣ ಹಗಲು ಇರುಳು ಅಥವಾ ರಾತ್ರಿ ಪ್ರಶ್ನೆ ಉತ್ತರ ಯೋಗ್ಯ ಅಯೋಗ್ಯ ಆಸಕ್ತಿ ನಿರಾಸಕ್ತಿ ಇಮೇಲ್ ಪದಗಳನ್ನು ಬಿಡಿಸಿ ಬರೆಯಿರಿ ನ್ಯಾಯಾಲಯ ನ್ಯಾಯ ಪ್ಲಸ್ ಆಲಯ ವಿದ್ಯಾಭ್ಯಾಸ ಸೊ ವಿದ್ಯಾ ಪ್ಲಸ್ ಅಭ್ಯಾಸ ಮತ್ತೊಂದು ಮತ್ತೆ ಪ್ಲಸ್ ಒಂದು ಶಾಲೆಯನ್ನು ಶಾಲೆ ಪ್ಲಸ್ ಅನ್ನು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ಬರೆಯಿರಿ ಅಕ್ಷರ ಅಕ್ಕರ ಅಕ್ಕರ ದೃಶ್ಯ ದುರುಶ ಪುಸ್ತಕ ಹೊತ್ತಿಗೆ ವರ್ಷ ವರುಷ ನಿತ್ಯ ನಿತ್ಯ ಕತೆ ಕಥ ಓಕೆ ಸೊ ಈ ರೀತಿಯಾಗಿ ಬಿಡಿಸಿ ಬರೆಯುವುದು ತತ್ಸಮ ತದ್ಭವಗಳನ್ನು ಕೂಡ ನೋಡಬಹುದು ಮತ್ತೊಮ್ಮೆ ನೋಡಿ ಕೆಳಗಿನ ಪದಗಳಿಗೆ ವಿರುದ್ಧ ಪದ ಬರೆಯಿರಿ ಸತ್ಯ ಅಸತ್ಯ ದಡ್ಡ ಜಾಣ ಹಗಲು ಇರುಳು ಪ್ರಶ್ನೆ ಉತ್ತರ ಯೋಗ್ಯ ಅಯೋಗ್ಯ ಆಸಕ್ತಿ ನಿರಾಸಕ್ತಿ ಕೆಳಗಿನ ಪದಗಳನ್ನು ಬಿಡಿಸಿ ಬರೆಯಿರಿ ನ್ಯಾಯಾಲಯ ನ್ಯಾಯ ಪ್ಲಸ್ ಆಲಯ ವಿದ್ಯಾಭ್ಯಾಸ ವಿದ್ಯಾ ಪ್ಲಸ್ ಅಭ್ಯಾಸ ಮತ್ತೊಂದು ಮತ್ತೆ ಪ್ಲಸ್ ಒಂದು ಶಾಲೆಯನ್ನು ಶಾಲೆ ಪ್ಲಸ್ ಅನ್ನು ಕೆಳಗಿನ ಪದಗಳಿಗೆ ತತ್ಸಮ ತದ್ಭವ ರೂಪ ಬರೆಯಿರಿ
ಅಕ್ಷರ ಅಕ್ಕರ ದೃಶ್ಯ ದೃಶ್ಯ ಪುಸ್ತಕ ಹೊತ್ತಿಗೆ ವರ್ಷ ವರುಷ ನಿತ್ಯ ನಿತ್ಯ ಕತೆ ಕಥಾ ಸೊ ಈ ರೀತಿಯಾಗಿ ಈ ಪದಗಳನ್ನೆಲ್ಲ ಬೆಳೆಸಿ ಬರೆಯೋದು ತತ್ಸಂಬಂಧ ಪದಗಳನ್ನು ಬರೆಯೋದು ನೋಡಬಹುದು ನಾವು.